ರಾಬಾಗ ತಾಲೂಕಿನ ಕುಡಚಿ ಮದಶಿತ್ರದಲ್ಲಿ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಶಾಸಕ ಪಿರಾಜೀವ್ ಚಾಲನೆ. ರಾಬಾಗ ತಾಲೂಕಿನ ಕುಡಚಿ ಮದಶಿತ್ರದ ಕಣದಾಳ, ಸವಸುದ್ದಿ, ನಿಲಜಿ, ಸುಟ್ಟಟ್ಟಿ ಹಾಗೂ ಅಲಕನೂರ ಗ್ರಾಮಗಳಲ್ಲಿ ಸುಮಾರು 3.6 ಕೋಟಿ ಮೊತ್ತದ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಶಾಸಕ ಪಿರಾಜೀವ್ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಕಣದಾಳ ಗ್ರಾಮದಲ್ಲಿ ನೀರಾವರಿ ಇಲಾಖೆಯ ಯೋಜನೆಯಡಿ 1.40 ಕೋಟಿ ಮೊತ್ತದ ಅನುದಾನದಲ್ಲಿ 3.08 ಕಿಲೋಮೀಟರ್ ರಸ್ತೆ ಹಾಗೂ ಸವಸುದ್ದಿ ಗ್ರಾಮದಲ್ಲಿ 1.30 ಕೋಟಿ ರೂಪಾಯಿ ಅನುದಾನದಲ್ಲಿ 3.05 ಕಿಲೋಮೀಟರ್ ರಸ್ತೆ ಸುಧಾರಣಾ ಕಾಮಗಾರಿಗೆ ನಿಲಜಿ ಗ್ರಾಮದಲ್ಲಿ ಪಿಡಬ್ಲ್ಯೂಡಿ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ 50 ಲಕ್ಷ ಮೊತ್ತದ ನಿಲಜಿ ರಸ್ತೆಯಿಂದ ಜಮಖಂಡಿ ರಸ್ತೆಗೆ ಸೇರುವ 1.2 ಕಿಲೋಮೀಟರ್ ರಸ್ತೆ ಸುಧಾರಣೆ ಕಾಮಗಾರಿ ಸುಟ್ಟಟ್ಟಿ ಗ್ರಾಮದ ಸುಟ್ಟಸುಸಟ್ಟಿ ಚಿಂಚಲಿ ಸ್ಟೇಷನ್ ರಸ್ತೆಯಿಂದ ಕೆನಾಲ್ ಪಕ್ಕ ಚಂದ್ರನಗರ ಜಮಖಂಡಿ ರಸ್ತೆ ಸೇರುವ ಜಿಲ್ಲಾ ಪಂಚಾಯತ್ 51 ಲಕ್ಷ ರೂಪಾಯಿ ಮೊತ್ತದ ಅನುದಾನದಲ್ಲಿ 1.4 ಕಿಲೋಮೀಟರ್ ರಸ್ತೆ ಸುಧಾರಣೆ ಹಾಗೂ ಅಲಕನೂರ ಸ್ವಾಮಿ ತೋಟದ 60 ಲಕ್ಷ ಮೊತ್ತದ ಸುಟ್ಟಟ್ಟಿ ಗ್ರಾಮದ ಇಂಚಗೇರಿ ಸಂಪ್ರದಾಯದ ಮಾಧವಾನಂದ ಮಠದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ತಾಂಡಾಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕುಡಚಿ ಶಾಸಕ ಪಿರಾಜೀವ್ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಮಯದಲ್ಲಿ ಮಂಡಳ ಅಧ್ಯಕ್ಷ ಮಲ್ಲಿಕಾರ್ಜುನ ಕಾನಗೌಡರ, ಕಣದಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಸ್ಕೆ ಪಾಟೀಲ್, ಸವಸುದ್ದಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ದರೆಪ್ಪ ಮುತ್ನಾಳ, ಉಪಾಧ್ಯಕ್ಷ ಸದಾಶಿವ ತೀರದಾಳ, ಪರಶುರಾಮ ಕೋಳೆಕರ, ಬಿಆರ್ ಜಂಬಗಿ, ಗುತ್ತಿಗೆದಾರ ಭೂಪಾಲ್ ಟಕ್ಕಳಕಿ, ಆರ್ಆರ್ ಪಿಡಾಯಿ, ಮಾರುತಿ ವಡ್ಡರ, ಜಂಬಗಿ ಯಳಗುಡ, ಮಗದುಮ ಹಾಗೂ ಇತರರು ಉಪಸ್ಥಿತರಿದ್ರು. ಗುಜರಾತ್ನಲ್ಲಿ ನಿರಂತರವಾಗಿ 27 ವರ್ಷದವರೆಗೆ ಆಳ್ವಿಕೆಯನ್ನು ನಡೆಸಿ ಹಿಂದಿನ ಎಲ್ಲ ಚುನಾವಣೆಯ ದಾಖಲೆಯನ್ನು ಮುರಿದು 157 ಸೀಟುಗಳನ್ನು ಗೆದ್ದಿರುವಂಥದ್ದು ಒಂದು ನರೇಂದ್ರ ಮೋದಿಯವರು ಜಗತ್ತಿನ ನಾಯಕ ಆಗಿ ಬೆಳೆದು ಭಾರತದ ಆರ್ಥಿಕ ವ್ಯವಸ್ಥೆಯನ್ನು 5ನೇ ಸ್ಥಾನಕ್ಕೆ ತಂದು ನಿಲ್ಲಿಸಿರುವಂಥದ್ದು ಕಾರಣ. ಎರಡನೇದು ಗುಜರಾತ್ನಲ್ಲಿ ಮಾಡಿರುವಂತಹ ಅಭಿವೃದ್ಧಿ ಕೆಲಸ. ಮೂರನೇದಾಗಿ ಇಡೀ ಭಾರತ ದೇಶದಲ್ಲಿ ರಾಜ್ಯ, ಜಾತಿ, ಗಡಿ ತಾರತಮ್ಯ ಇಲ್ಲದೆ ದೂರದೃಷ್ಟಿ ಯೋಜನೆಗಳನ್ನು ತಂದಿರುವಂಥದ್ದು. ಒಂದು ಕಾಲದಲ್ಲಿ ಭಾರತವನ್ನು ಅತ್ಯಂತ ಹಿಂದುಳಿದ ರಾಷ್ಟ್ರ ಅಂತ ಅವಮಾನಕರವಾಗಿ ನೋಡ್ತಿದ್ರು. ಈಗ ಹೋಲ್ ಜಗತ್ತಿನ ಡಿಜಿಟಲ್ ಟ್ರಾನ್ಸಾಕ್ಷನ್ನಲ್ಲಿ 40% ಕಾಂಟ್ರಿಬ್ಯೂಷನ್ನು ಭಾರತದ್ದಿದೆ. PSLV ಇಸ್ರೋದಿಂದ 140 ಉಪಗ್ರಹಗಳನ್ನು ಒಂದೇ ವಾಹಕದಲ್ಲಿ ಕಳಿಸಿರುವಂಥದ್ದು. ಇವತ್ತು ಚೈನಾದಲ್ಲಿ ಲಾಕ್ಡೌನ್ ಇದೆ, ಭಾರತದಲ್ಲಿ ಯಾರೂ ಕೂಡ ಮಾಸ್ಕ್ ಹಾಕ್ಕೊಳ್ತಾ ಇಲ್ಲ, ಮುಕ್ತವಾಗಿ ಓಡಾಡ್ತಾ ಇದ್ದಾರೆ. ಏನು ಕಾರಣ ಇದಕ್ಕೆ? ಮೋದಿಯವರ ದೂರದೃಷ್ಟಿ 200 ಕೋಟಿ ಜನರಿಗೆ ವ್ಯಾಕ್ಸಿನನ್ನು ಮೊದಲನೇದು ಮತ್ತು ಎರಡನೇ ಹಂತದ್ದು ಸೇರಿಸಿ ವ್ಯಾಕ್ಸಿನ್ ಮಾಡಿರೋದಕ್ಕೆ ಚೈನಾ ಲಾಕ್ಡೌನಿಗೆ ಹೋದರೂ ಕೂಡ ಭಾರತ ಇವತ್ತು ಭಾಳ ಆರಾಮಾಗಿ ಇದೆ. ಸೊ ಇಡೀ ಜಗತ್ತು ಆರ್ಥಿಕ ಹಿಂಜರಿತಕ್ಕೆ ಒಳಗಾದಾಗ ಆತ್ಮನಿರ್ಭರ್ ಯೋಜನೆ ಮೂಲಕ, ಗರೀಬ್ ಕಲ್ಯಾಣ ಅನ್ನ ಯೋಜನೆಯ ಮೂಲಕ ಯಾವುದೇ ರೀತಿಯ ಹೊರೆ ಬರಲಾರದಂತೆ ಜನಸಾಮಾನ್ಯರ ಬದುಕನ್ನು ಕಟ್ಟಿರುವಂಥದ್ದು. ಪಾಕಿಸ್ತಾನದಲ್ಲಿ ಇವತ್ತು ಊಟಕ್ಕಾಗಿ ಹಾಹಾಕಾರ ಇದೆ. ಶ್ರೀಲಂಕಾದ ಪರಿಸ್ಥಿತಿ ದಿವಾಳಿತನಕ್ಕೆ ಹೋಗಿದೆ. ಭಾರತ ಮಾತ್ರ ಆರ್ಥಿಕತೆಯಲ್ಲಿ GDPಯಲ್ಲಿ 7.7% ರೆಕಾರ್ಡ್ ಮಾಡ್ತಾ ಇದ್ದೀವಿ. ವಿ ಆರ್ ದಿ ನಂಬರ್ 1 ಇನ್ ವರ್ಲ್ಡ್ GDP ಗ್ರೋತಲ್ಲಿ. ನಾವು ಚೀನಾ, ಅಮೇರಿಕಾನ ಮೀರಿಸಿ ಹೋದ್ವಿ ಅಂದರೆ ನರೇಂದ್ರ ಮೋದಿಯವರು ತೆಗೆದುಕೊಂಡಿರುವಂತಹ ಈ ಎಲ್ಲ ತೀರ್ಮಾನಗಳು ಕಾರಣ. ಹಾಗಾಗಿ ಜನ, ಇಡೀ ಭಾರತದ ಜನ ಇದನ್ನು ಗಮನಿಸ್ತಾ ಇದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಫ್ರೀ ಬೀಸ್ಗಳನ್ನು ಘೋಷಣೆ ಮಾಡಿ ಓಟ್ ತಗೊಳ್ಬಹುದಾಗಿತ್ತು, ಆದರೆ ದೇಶದ ಭವಿಷ್ಯಕ್ಕೆ ಅದು ಮಾರಕ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಫ್ರೀ ಬೀಸನ್ನು ಘೋಷಣೆ ಮಾಡಲಿಲ್ಲ.
ಪಂಜಾಬ್ನಲ್ಲಿ ಶಶಿಧರ ಕೊಕ್ಕಟ್ಟು 100 ಪವರ್ ಟೈಮ್ಸ್ ನ್ಯೂಸ್ ರಾಯಭಾಗ.